ಇನ್ನು ಸ್ಯಾಂಟ್ರೋ ರವಿ ವಿರುದ್ಧ ದೌರ್ಜನ್ಯ ಪ್ರಕರಣ ಕೂಡ ದಾಖಲಾಗಿದೆ ಹಾಗಾಗಿ ಎಡಿಜಿಪಿ ಅವರನ್ನ ಭೇಟಿಯಾಗೋದಕ್ಕೆ ನಂದ ಯುವತಿ ಆಗಮಿಸಿದ್ದಾರೆ ಮೈಸೂರಿನ ಪೊಲೀಸ್ ಆಯುಕ್ತರ ಕಚೇರಿಗೆ ಆಗಮನ ಆಗಿದೆ ಅಲೋಕ್ ಕುಮಾರ್ ಅವರಿಗೆ ದೂರು ನೀಡೋದಕ್ಕೆ ಅಂತ ಹೇಳಿ ಅವರು ಆಗಮಿಸಿದ್ದಾರೆ ಒಡನಾಡಿ ಸಂಸ್ಥೆಯ ನಿರ್ದೇಶಕ ಸ್ಟ್ಯಾನ್ಲಿ ಜೊತೆಗೆ ಅವರ ಆಗಮನ ಆಗಿದೆ ದಾಖಲೆಗಳನ್ನು ಹಿಡ್ಕೊಂಡು ಬಂದಿದ್ದಾರೆ ದಾಖಲೆ ಸಮೇತ ದೂರು ನೀಡಬೇಕು ಅಂತ ಹೇಳಿ ಅಲೋಕ್ ಕುಮಾರ್ ಅವರ ಕಚೇರಿಗೆ ಎಡಿಜಿಪಿ ಅವರನ್ನ ಭೇಟಿ ಮಾಡೋದಕ್ಕೆ ನಂದ ಯುವತಿ ಬಂದಿದ್ದಾರೆ ಅವರನ್ನ ಮೈಸೂರಿನ ಒಡನಾಡಿ ಸಂಸ್ಥೆಯ ನಿರ್ದೇಶಕ ಸ್ಟ್ಯಾನ್ಲಿ ಕರೆದುಕೊಂಡು ಬಂದಿದ್ದಾರೆ ರಾಜ್ಯದ ಎರಡು ಪ್ರಮುಖ ಪ್ರಕರಣಗಳಲ್ಲಿ ಒಡನಾಡಿ ಸಂಸ್ಥೆ ತನ್ನ ಇರುವಿಕೆಯನ್ನು ಗುರುತಿಸಿಕೊಂಡಿತ್ತು ಎರಡು ಪ್ರಕರಣಗಳನ್ನು ಬಯಲುಗೆಳೆದಿತ್ತು ಅದರಲ್ಲಿ ಸ್ಯಾಂಟ್ರೋ ರವಿ ಪ್ರಕರಣ ಕೂಡ ಬಂದು ಈಗ ಸ್ಯಾಂಟ್ರೋ ರವಿ ಪ್ರಕರಣದ ವಿಚಾರವಾಗಿ ಸಂತ್ರಸ್ತ ಮಹಿಳೆ ಅವರ ಜೊತೆಗೆ ಒಂದಿಷ್ಟು ದಾಖಲೆಗಳನ್ನು ಹಿಡ್ಕೊಂಡು ಎಡಿಜಿಪಿ ಅಲೋಕ್ ಕುಮಾರ್ ಅವರ ಕಚೇರಿಗೆ ಆಗಮಿಸಿದ್ದಾರೆ ಅವರನ್ನು ಭೇಟಿ ಮಾಡಿ ದೌರ್ಜನ್ಯ ಪ್ರಕರಣ ಜೊತೆಗೆ ದೂರು ನೀಡೋದಕ್ಕೆ ಆಗಮಿಸಿದ್ದಾರೆ ಈಗಾಗಲೇ ಅವರನ್ನ ಭೇಟಿ ಮಾಡಿದ್ದಾರೆ ದೂರು ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಸೊಟ್ಟಾರೆ ಈ ಪ್ರಕರಣವನ್ನ ವಿವಿಧ ರೀತಿಯಲ್ಲಿ ವಿವಿಧ ಮಾದರಿಯಲ್ಲಿ ಡೀಲ್ ಮಾಡಬೇಕು ಅಂತ ಹೇಳಿ ಒಂದ ಕಡೆಯಲ್ಲಿ ದೌರ್ಜನ್ಯ ಪ್ರಕರಣ ಇನ್ನೊಂದು ಕಡೆ ಲೈಂಗಿಕ ಕಿರುಕುಳ ಪ್ರಕರಣ ಮತ್ತೊಂದು ಕಡೆಯಲ್ಲಿ ಈ ಟ್ರಾನ್ಸ್‌ಫರ್ ದಂಧೆಗಳು ಒಂದಿಷ್ಟು ಬೆಳಕಿಗೆ ಬಂದಿರುವಂತ ವಿಚಾರಗಳು ಅದರ ಜೊತೆಗೆ ಈತನ ಹಣಕಾಸು ಅದರ ಮೂಲಗಳ ವಿಚಾರವಾಗಿಯೂ ಕೂಡ ತನಿಖೆ ಮಾಡಬೇಕು ಸೋ ಸ್ಯಾಂಟ್ರೋ ರವಿಯನ್ನ ಎಲ್ಲಾ ಕಡೆಯಿಂದಲೂ ಐಟಿ ಇಂದ ಪೊಲೀಸ್ ಇಲಾಖೆಯಿಂದ ಎಲ್ಲಾ ವಿಭಾಗದಿಂದಲೂ ಕೂಡ ಆತನ್ನ ಲಾಕ್ ಮಾಡ್ಕೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಪ್ಲಾನ್ ಗಳನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ ಸೋ ಅದೇ ಪ್ಲಾನ್ ಗಳ ಪ್ರಕಾರವಾಗಿ ಇವತ್ತು ಎಡಿಜಿಪಿ ಅಲೋಕ್ ಕುಮಾರ್ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ನ್ಯಾಯಾಂಗ ತನಿಖೆ ಇನ್ನೊಂದು ಕಡೆಯಲ್ಲಿ ಪೊಲಿಟಿಕಲ್ ಪ್ರೆಷರ್ ವಿಪಕ್ಷಗಳ ಆಗ್ರಹಗಳು ಇವೆಲ್ಲದರ ನಡುವೆ ಸ್ಯಾಂಟ್ರೋ ರವಿ ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದು ಈ ಹಿಂದಿನ ಪ್ರಕರಣಗಳಲ್ಲಿ ತಪ್ಪಿಸಿಕೊಂಡಷ್ಟು ಸುಲಭ ಅಲ್ಲ ಅನ್ನೋದು ಕೂಡ ಇಲ್ಲಿ ಬಹಳ ಸೂಕ್ಷ್ಮವಾಗತಾಗ್ತಾ ಇದೆ ಒಟ್ಟಾರೆಯಾಗಿ ಈ ಪ್ರಕರಣ ಮುಂದಿನ ಹಂತಕ್ಕೆ ತೆರಳುವ ಎಲ್ಲ ಲಕ್ಷಣಗಳು ಇದಕ್ಕೆ ಗೋಚರ ಆಗ್ತಾ ಇದೆ ಪ್ರಕರಣದಲ್ಲಿ ಬಹಳ ದೊಡ್ಡ ತಿರುವು ಸಿಗೋ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಡಿಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ನಾವಾಗ್ಲೇ ಹೇಳ್ತಿರೋ ಪ್ರಕಾರವಾಗಿ ಈ ಪ್ರಕರಣದಲ್ಲಿ ಸ್ಯಾಂಟ್ರೋ ರವಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಣ್ತಾ ಇದೆ ಎಲ್ಲೆಲ್ಲ ಸಾಧ್ಯವೋ ಅಲ್ಲೆಲ್ಲ ಮೂಲಗಳ ಮುಖಾಂತರವಾಗಿ ಸ್ಯಾಂಟ್ರೋ ರವಿಯನ್ನ ಲಾಕ್ ಮಾಡೋದಕ್ಕೆ ಪ್ಲಾನ್ ಗಳು ನಡೀತಾ ಇದೆ ಏನೆಲ್ಲ ಇದೆ ಈ ಪ್ಲಾನ್ ಗಳ ಅಂಶಗಳು ಏನೇನ್ ನಡೀತಾ ಇದೆ ಏನೇನ್ ಇವತ್ತಿನ ಬೆಳವಣಿಗೆಗಳಿದೆ ಸ್ಯಾಂಟ್ರೋ ರವಿ ಪ್ರಕರಣದ ಕುರಿತಾಗಿ ಸುರೇಶ್ ಪ್ರಣಬ್ ಪ್ರಮುಖವಾಗಿ ಸ್ಯಾಂಟ್ರೋ ರವಿ ಕೇಸ್ ಇದು ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಹೀಗಾಗಿ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಅವರು ಕೂಡ ಇವತ್ತು ಮೈಸೂರು ನಗರದ ಪೊಲೀಸರಾಗಿರ್ತಕ್ಕಂಥ ರಮೇಶ್ ಬಾನೋತ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ರು ಮೈಸೂರಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಕೂಡ ಮೈಸೂರಿನಲ್ಲಿ ಅಲೋಕ್ ಕುಮಾರ್ ಅವರು ಮಾಡಿರುವಂತದ್ದು ಪ್ರಮುಖವಾಗಿ ಸ್ಯಾಂಟ್ರೋ ರವಿಯ ವಿಚಾರಕ್ಕೆ ವಿಚಾರದಲ್ಲಿ ಈಗಾಗಲೇ ಲುಕೌಟ್ ನೋಟಿಸ್ ಅನ್ನ ನಾವು ಜಾರಿ ಮಾಡಿದ್ದೇವೆ ರಾಜ್ಯದ ನಾಲ್ಕು ಜಿಲ್ಲೆಗಳಲ್ಲಿ ಕೂಡ ನಾವು ಹುಡುಕ್ತಾ ಇದ್ದೇವೆ ಅಂದ್ರೆ ಟೆಕ್ನಾಲಜಿ ಎಷ್ಟೇ ಇದ್ರು ಕೂಡ ಒಂದೊಮ್ಮೆ ಮೊಬೈಲ್ ಸ್ವಿಚ್ ಆಫ್ ಆದಂತ ಸಂದರ್ಭದಲ್ಲಿ ಅದು ನಾವು ಟ್ರೇಸ್ ಮಾಡೋಕೆ ಹೊರಟಂತ ಸಂದರ್ಭದಲ್ಲಿ ದಿಕ್ಕು ಬದಲಾಗ್ತಾ ಇದೆ ಆದ್ರೆ ಇಂದಲ್ಲ ನಾಳೆ ಅವರನ್ನ ಅರೆಸ್ಟ್ ಮಾಡೇ ಮಾಡ್ತೇವೆ ಅಂತ ಹೇಳಿ ಅಲೋಕ್ ಕುಮಾರ್ ಹೇಳಿದ್ದಾರೆ ಜೊತೆಗೆ ಸರ್ಕಾರಕ್ಕೆ ಅವರ ಆಸ್ತಿಯನ್ನ ಜಪ್ತಿ ಮಾಡಿಕೊಳ್ಳುವ ಸಂಬಂಧಪಟ್ಟಂತದ್ದು ಕೂಡ ನಾವೀಗ ಚರ್ಚೆಯನ್ನ ಮಾಡಿರುವಂತದ್ದು ಆರ್ ಆರ್ ನಗರದಲ್ಲಿ ಅವರ ಹೆಂಡತಿ ಇದ್ದಾರೆ ಅವರನ್ನ ನಾವು ತನಿಖೆಗೆ ಒಳಪಡಿಸಿದ್ದೇವೆ ಜೊತೆಗೆ ಈ ಆರ್ ಆರ್ ನಗರದ ಮನೆ ಇರಬಹುದು ಜೊತೆಗೆ ಬ್ಯಾಂಕ್ ಖಾತೆ ಇರಬಹುದು ಈ ಎಲ್ಲವನ್ನು ಕೂಡ ನಾವು ಜಪ್ತಿ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದೇವೆ ಆ ಹಣ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿ ಅದನ್ನ ಜಪ್ತಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಪೊಲೀಸರ ಪೊಲೀಸ್ ಇಲಾಖೆ ಮೇಲೆ ಯಾವುದೇ ಒತ್ತಡವಿಲ್ಲ ಅಧಿಕಾರಿಗಳ ಏನು ರಾಜಕಾರಣಿಗಳಿಂದ ಹೀಗಾಗಿ ನಾನು ಮಾಹಿತಿಯನ್ನ ಪಡ್ಕೊಂಡು ಕೂಡಲೇ ಆತನನ್ನ ಬಂಧಿಸುವಂತ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಮೈಸೂರಿನಲ್ಲಿ ಅಲೋಕ್ ಕುಮಾರ್ ಅವರು ಹೇಳಿರ್ತಕ್ಕಂಥದ್ದು ಆ ಮೂಲಕ ಪೊಲೀಸ್ ಇಲಾಖೆ ಭರ್ಜರಿಯಾದಂತ ಬೇಟೆ ನಾಡೋದಕ್ಕೆ ಸಜ್ಜಾಗಿದೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತದ್ದು